ಹೊರಗಡೆಯಿಂದ ಬಂದು ತುಂಬ ಸುಸ್ತಾದಾಗ ಅಥವಾ ಅಡುಗೆ ಮಾಡಲಿಕ್ಕೆ ಟೈಮ್ ಇಲ್ಲದೇ ಇದ್ದಾಗ ನಮಗೆ ನೆನಪಾಗುವಂಥ ಈಸಿ ಕಂಫರ್ಟ್ ಫುಡ್ ಅಂದರೆ ಅನ್ನ ಸಾರು ಮಾಡ್ಕೊಳ್ಳೋಣ ಅಂತ. ಅನ್ನ ಸಾರು ಎಷ್ಟು ಸಿಂಪಲ್ಲಾಗಿರುತ್ತೋ ಅಷ್ಟೇ ರುಚಿಯಾಗಿ ಕೂಡ ಇರಬೇಕು. ಆಗಲೇ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನು ಇವತ್ತೊಂದು ಸಿಂಪಲ್ಲಾದ ರೆಸಿಪಿ ಟೊಮೆಟೊ ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಎಲ್ಲರೂ ಮಾಡ್ಕೊಳ್ತೀವಿ ಗೊತ್ತಿರೋದೆ ಅಂತ ಅಂದ್ಕೊಳ್ಬೋದು. ಬಟ್ ಸ್ಟಿಲ್ ನಾನು ಮಾಡುವಂಥ ಮೆಥಡಲ್ಲಿ ಈ ರೀತಿ ಮಾಡಿ ನೋಡಿ, ಸಾರು ತುಂಬಾ ರುಚಿಯಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ ತಿಳಿಸಿ ಹೇಗಿದೆ ಅಂತ. ಹಾಗಾದರೆ ನೋಡ ಬನ್ನಿ ಮಾಡೋದು ಹೇಗೆ ಅಂತ. ಇದಕ್ಕೆ ನಾನು 1 ಕಪ್ನಷ್ಟು ಬೇಳೆ, 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿದ್ದೀನಿ ಬೇಳೆ ಮತ್ತು ಟೊಮ್ಯಾಟೊನ, ಚೆನ್ನಾಗಿ ತೊಳೆದಿದ್ದೀನಿ. ಎಷ್ಟು ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕಿ ಇದನ್ನು ಕುಕ್ಕರ್ನಲ್ಲಿ 3 ವಿಸಲ್ ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಬೇಳೆ, ಯಾವತ್ತು ಚೆನ್ನಾಗಿ ಮೆತ್ತಗೆ ಚೆನ್ನಾಗಿ ಬೇಯುತ್ತೆ, ಕನ್ಸಿಸ್ಟೆನ್ಸಿ ಚೆನ್ನಾಗಾಗುತ್ತೆ. ಲೋ ಫ್ಲೇಮ್ನಲ್ಲಿ 3 ವಿಸಲ್ ತಗೊಳ್ತೀನಿ. ನೆಕ್ಸ್ಟು ನಾನು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೀರು ಹಾಕಿ ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ ಕುಕ್ಕರ್ ಆಗುವಷ್ಟರಲ್ಲಿ. ನೆಕ್ಸ್ಟು ನಾನು ಮಿಕ್ಸಿಗೆ, ಈಗ ನೋಡಿ ಬೇಳೆ ಮತ್ತು ಟೊಮ್ಯಾಟೊ ಬೆಂದಿದೆ, ಟೊಮ್ಯಾಟೊ ಏನಿತ್ತು 2 ಅದನ್ನು ನಾನು ತೊಗೊಳ್ತಾ ಇದ್ದೀನಿ. ಈಗ ಇದಕ್ಕೆ 2 ಟೀ ದೊಡ್ಡ ಸ್ಪೂನಷ್ಟು ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ರಸಂ ಪೌಡರ್ ಅಥವಾ ಸಾರಿನ ಪುಡಿ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಟೊಮೆಟೊ ಎಲ್ಲ ಚೆನ್ನಾಗಿ ಆರಿದ ನಂತರ ಎಷ್ಟು ಬೇಕಷ್ಟು ನೀರು ಸೇರಿಸಿ ಇದನ್ನು ನಾನು ನುಣ್ಣಗೆ ಈ ರೀತಿ ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಸಾರಿನಲ್ಲಿ. ನೆಕ್ಸ್ಟು ನಾನು ಪಾತ್ರೆಗೆ 1-2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ, ತುಪ್ಪ ಬಿಸಿಯಾಗಲಿ. ನಂತರ ನಾನು ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಸಹಿತ ಒಗ್ಗರಣೆ ಮಾಡ್ಬೋದು, ಬಟ್ ಸಾರಿಗೆ ತುಪ್ಪ ಹಾಕಿದ್ರೇ ಒಳ್ಳೆ ರುಚಿ. ನೆಕ್ಸ್ಟು ನಾನು ಇದಕ್ಕೆ ಹಿಂಗೆ ಹಾಕ್ತಾ ಇದ್ದೀನಿ, ಬೇಕನ್ನಿಸಿದ್ರೂ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ಹಾಗೆ ನಾನು ಇದಕ್ಕೆ 2 ಒಣಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಈಗ ಹುಣಸೆಹಣ್ಣು ರಸ ಏನಿತ್ತು ಅದನ್ನು ಹಾಕಿದ್ದೀನಿ. ಹಾಗೆ ಬೆಲ್ಲದ ಪುಡಿ 1 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಸಿಹಿ ಜಾಸ್ತಿ ಬೇಕು ಅನ್ನೋರು ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಬಟ್ ಬೆಲ್ಲ ಹಾಕಿ ರುಚಿ ಬ್ಯಾಲೆನ್ಸ್ ಆಗುತ್ತೆ. ಸ್ವಲ್ಪ ಕುದಿಲಿ ಹುಣಸೆ ರಸ ಮತ್ತು ಬೆಲ್ಲ. ಈಗ ಈ ಪೇಸ್ಟ್ ಏನಿತ್ತು ಟೊಮೆಟೊ ಸಾರಿನ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಹಾಕಿ 1/4 ಕಪ್ನಷ್ಟು ಮಿಕ್ಸಿ ಜಾರ್ಗೆ ನೀರು ಹಾಕಿ ಸೇರಿಸಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಕುದಿಲಿಕ್ಕೆ ಬಿಡ್ತೀನಿ. ಸುಮ್ಮನೆ ಒಂದು ಸಣ್ಣ ಕುದಿ ಬರಲಿ, ಹಸಿ ವಾಸನೆ ಎಲ್ಲ ಹೋಗುತ್ತೆ, ಚೆನ್ನಾಗಾಗುತ್ತೆ, ಫ್ಲೇವರ್ಸು ಚೆನ್ನಾಗಿ ಬರುತ್ತೆ ಸಾರಿನಲ್ಲಿ, ಅದಕ್ಕೋಸ್ಕರ. ನೆಕ್ಸ್ಟ್ ಇದೊಂದು ಸ್ವಲ್ಪ ಕುದಿತಿದ್ದಂಗೆ ನಾನು ಬೆಂದಿರುವಂಥ ಬೇಳೆ, ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ, ಇಲ್ಲಾಂದರೆ ನೀವು ಸೌಟಲ್ಲೇ ಕೂಡ ಮಸ್ಕೊಂಡಂಗೆ ಮ್ಯಾಶ್ ಆದಂಗೆ ಮಾಡ್ಕೊಳ್ಬೋದು. ಈಗ ಅಗತ್ಯಕ್ಕೆ ತಕ್ಕಷ್ಟು ನೀರು ಸೇರಿಸ್ಕೊಳ್ಳೋಣ. ಕೆಲವರು ಸಾರನ್ನ ಗಟ್ಟಿಯಾಗಿ ತಿಂತಾರೆ, ಅವ್ರು ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೋದು, ಇಲ್ಲಾಂದರೆ ಮೀಡಿಯಂ ಕನ್ಸಿಸ್ಟೆನ್ಸಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಮೊದಲಿಗೆ 1 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಹಾಕಿ ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ರೀತಿ ಊಟ ಮಾಡಲಿಕ್ಕೆ ಇಷ್ಟಪಡ್ತೀರಾ ಆ ರೀತಿ ನೀವು ಸರ್ನ ಮಾಡ್ಕೊಳ್ಬೋದು. ನಾನು ಯಾಕೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ಅಂದರೆ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ, ಹೊಸದಾಗಿ ಅಡುಗೆ ಕಲಿಯೋರಿಗೆ ಹೆಲ್ಪ್ ಆಗಲಿ ಅಂತ. ಇನ್ನೊಂದು 1 ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ ಸಾರಿಗೆ. ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ನಾನು ಟೋಟಲಾಗಿ ಇದಕ್ಕೆ 1/2 ಕಪ್ನಷ್ಟು ನೀರು ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಲಾಸ್ಟಿಗೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ 1/2 ಲೋಟದಷ್ಟು ನೀರು ಹಾಕಿದ್ದೀನಿ ಟೋಟಲಾಗಿ 2 ಕಪ್ ನಾನು ನಿಮ್ಗೆ ಹೇಳ್ದಂಗೆ. ಈಗ ಮುಚ್ಚಿಟ್ಟು ಇದನ್ನು ಕುದಿ ಬರೋ ತನಕ ಲೋ ಫ್ಲೇಮ್ನಲ್ಲಿ ಕುದಿಸೋಣ. ನೋಡಿ ಇಷ್ಟು ಕುದಿ ಬರುತ್ತಲ್ಲ, ಇನ್ನೇನು ಕುದಿ ಬರ್ತಾ ಇದೆ, ಕುದಿ ಹತ್ತುತ್ತಾ ಇದೆ ಎನ್ನುವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಲಾಸ್ಟ್ಗೆ ನಾವು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಸೇರಿಸೋದಕ್ಕಿಂತ ಇನ್ನೇನು ಒಂಚೂರು ಕುದಿತಾ ಇರುತ್ತೆ ನೋಡಿ ಸಾರು, ಅವಾಗ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಕುದಿತಾ ಬಂದಿದೆ. ಈಗ ನಾನು ಲಾಸ್ಟಿಗೆ ಇದು ಯಾವಾಗ ಚೆನ್ನಾಗಿ ಕುದಿಯುತ್ತೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ 1/2 ಟೇಬಲ್ಸ್ಪೂನಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಫ್ರೆಶಾಗಿ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ತುಂಬ ರುಚಿ ಹೆಚ್ಚುತ್ತೆ. ಕಾಯಿ ತುರಿ ಹಾಕಿ ಹಾಗೆ ಲೋ ಫ್ಲೇಮ್ನಲ್ಲಿ ಒಂದು ಸಣ್ಣ ಕುದಿ ಬರೆಸ್ಬಿಟ್ಟು ಆಫ್ ಮಾಡಿಬಿಡಿ. ತುಂಬಾ ರುಚಿಯಾಗಿ ಬರುತ್ತೆ ಸಾರು, ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲ್ ಊಟ ಅಂತ ಅನ್ಸೋದೇ ಇಲ್ಲ, ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಒಂದು ಹಪ್ಪಳ, ಉಪ್ಪಿನಕಾಯಿ ಅಥವಾ ಪಲ್ಯ ಆಯಿತು ಅಂದರೆ ಸೂಪರ್ ಲಂಚು, ಹೆಲ್ತಿ ಲಂಚ್ ಅಂತ ಹೇಳ್ಬೋದು. ಖಂಡಿತ ಈ ಸಾರನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.